ಕನ್ನಡ ಕಿರುತೆರೆಯ ನನ್ನಮ್ಮ ಸ್ಟಾರ್ ರಿಯಾಲಿಟಿ ಶೋ ಹಲವಾರು ಮುಕ್ತ ಪ್ರತಿಭೆಗಳನ್ನು ಹೊರತಂದಿತ್ತು ಅದರಲ್ಲಿ ಮುದ್ದುಗೊಂಬೆ ಸಮನ್ವಿ ಎಲ್ಲರ ಹೃದಯ ಕದ್ದಿದ್ಲು ಇನ್ನೇನು ಈ ಮುದ್ದುಗೊಂಬೆ ಸಾಕಷ್ಟು ಎತ್ತರಕ್ಕೆ ಬೆಳೆಯುತ್ತಾಳೆ ಅನ್ನುವಷ್ಟರಲ್ಲಿ ಒಂದು ಆಕ್ಸಿಡೆಂಟ್ ಸಮನ್ವಿಯನ್ನ ಬಲಿ ತೆಗೆದುಕೊಂಡು ಬಿಡ್ತು ಹೌದು ಅಮೃತ ರೂಪೇಶಿ ನಟಿ ಎಲ್ಲರಿಗೂ ಚಿರಪರಿಚಿತ ಹೌದು ಕಿರುತೆರೆಯಲ್ಲಿ ಬಹಳಷ್ಟು ಸಕ್ರಿಯರಾಗಿದ್ದಂಥ ಅಮೃತ ರೂಪೇಶ್ ಅವರ ಮಗಳೇ ಸಮನ್ವಿ ಈ ಇಬ್ಬರು ಗಾಡಿಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಮಗಳು ಸಮನ್ವಿ ತೀರಿಕೊಳ್ತಾಳೆ ಬಸರಿಯಾಗಿದ್ದಂತಹ ಅಮೃತ ಅವರಿಗೆ ಇದು ತೀರಾ ದೊಡ್ಡ ಆಘಾತವಾಗಿ ಪರಿಣಾಮ ಬೀರಿತು ಆದರೆ ಸಮನ್ವಯ ಸಾವು ಇವರ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಕರ್ನಾಟಕ ಮತ್ತು ನನ್ನಮ್ಮ ಸೂಪರ್ ಸ್ಟಾರ್ನ ಚರ್ಚ್ ಗಳು ಸ್ಪರ್ಧಿಗಳು ಎಲ್ಲರನ್ನ ಕೂಡ ತುಂಬಾ ದಿನಗಳ ಕಾಲ ಕಾಡಿತ್ತು ಇದೇ ರೀತಿ ಅಮೃತ ರೂಪೇಶ್ ಅವರು ಕೂಡ ಸಮನ್ವಿ ಹೋದ ತನ್ನ ನೆನೆಯುತ್ತಾ ತುಂಬಾನೇ ಕಷ್ಟಪಟ್ಟಿದ್ರು ಆದರೆ ಹೊಟ್ಟೆಯಲ್ಲಿದ್ದ ಮತ್ತೊಂದು ಮಗುವಿನ ನಿರೀಕ್ಷೆಯಲ್ಲಿದ್ದ ಅಮೃತ ಅವರು ಅದೆಲ್ಲವನ್ನ ಮರೆತು ನನ್ನ ಮಗಳೇ ಮತ್ತೆ ವಾಪಸ್ ನನಗೆ ಮಗುವಾಗಿ ಬರ್ತಿದ್ದಾಳೆ ಎಂದು ಬಿಂಬಿಸಿ ಆ ಮಗುವನ್ನು ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರು ಇದೀಗ ನನ್ನಮ್ಮ ಸೂಪರ್ ಸ್ಟಾರ್ನ ಸ್ಪರ್ಧಿಯಾಗಿದ್ದಂತಹ ಅಮೃತ ಅವರು ಒಂಬತ್ತು ತಿಂಗಳ ಫೋಟೋಶೂಟ್ ಅನ್ನು ಮಾಡಿಸಿ ಅದನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಈಗ ನೀವು ನೋಡ್ತಾ ಇರಬಹುದು ಈ ಫೋಟೋದಲ್ಲಿ ಇರೋರು ಅಮೃತ ಹಾಗೂ ಅವರ ಪತಿ ರೂಪೇಶ್ ಅವರು ಮಗಳನ್ನ ಕಳೆದುಕೊಂಡ ದುಃಖದಲ್ಲಿರುವಂತಹ ಅಮೃತ ಅವರು ನನ್ನ ಮಗುವಿಗೆ ಯಾವುದೇ ತೊಂದರೆಗಳಾಗಬಾರ್ದು ನನ್ನ ಮಗುವಿಗೆ ದುಃಖದ ನೆರಳು ಕೂಡ ಸೂಕ್ಬಾರ್ದು ನನ್ನ ಎಲ್ಲ ಖುಷಿಯ ಕ್ಷಣಗಳು ಮಾತ್ರ ನನ್ನ ಮಗುವಿಗೆ ಮೀಸಲಿಡಬೇಕು ಹೀಗಾಗಿ ನಾನು ಈ ಕಾರ್ಯಕ್ರಮವನ್ನ ಮಾಡಿಸಿಕೊಂಡಿದ್ದೇನೆ ಈ ಫೋಟೋ ಮಾಡಿಸಿಕೊಂಡಿದ್ದೇನೆ ನನ್ನ ಸಮನ್ವಿ ಎಲ್ಲಿಯೂ ಹೋಗಿಲ್ಲ ಮತ್ತೊಂದು ಮಗುವಿನ ರೂಪದಲ್ಲಿ ನನ್ನ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿ ಬರ್ತಿದ್ದಾಳೆ ಎಲ್ಲರೂ ನನಗೆ ವಿಶ್ ಮಾಡಿ ಅಂತ ಬರೆದುಕೊಂಡಿದ್ದಾರೆ ನೀವು ಸಹ ಅಮೃತ ಅವರಿಗೆ ಒಳ್ಳೇದಾಗಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ